ಓಂ ಶಾಂತಿ. ಮುರುಳಿಯ ದಿನಾಂಕ 3/12/2020, ಪ್ರಾತಃ ಮುರುಳಿ, ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಮನಸ್ಸ ವಾಚ ಕರ್ಮಣ ಬಹಳ ಬಹಳ ಖುಷಿಯಲ್ಲಿ ಇರಬೇಕು. ಎಲ್ಲರನ್ನೂ ಖುಷಿಪಡಿಸಬೇಕು, ಯಾರಿಗೂ ಸಹ ದುಃಖ ಕೊಡಬಾರದು. ಪ್ರಶ್ನೆ: ಡಬಲ್ ಅಹಿಂಸಕರಾಗುವ ಮಕ್ಕಳು ಯಾವ ಗಮನವನ್ನು ಇಡಬೇಕು? ಉತ್ತರ: ಗಮನವನ್ನಿಡಿ, ಯಾರಿಗಾದರೂ ದುಃಖವಾಗುವಂತಹ ಮಾತು ಬಾಯಿಂದ ಬರಬಾರದು. ಏಕೆಂದರೆ ಮಾತಿನ ಮೂಲಕ ದುಃಖ ಕೊಡುವುದು ಸಹ ಹಿಂಸೆಯಾಗಿದೆ. ಎರಡನೆಯದಾಗಿ, ನಾವು ದೇವತೆಗಳಾಗುವವರಿದ್ದೇವೆ, ಆದ್ದರಿಂದ ಚಲನೆ ಬಹಳ ರಾಯಲ್ ಆಗಿರಲಿ, ಆಹಾರ ಪಾನೀಯಗಳು ಬಹಳ ಉನ್ನತವೂ ಆಗಿರಬಾರದು, ಕನಿಷ್ಠವೂ ಆಗಿರಬಾರದು. ಗೀತೆ: ನಿರ್ಬಲರೊಂದಿಗೆ ಬಲಶಾಲಿಗಳ ಯುದ್ಧ. ಓಂ ಶಾಂತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ತಂದೆ ಪ್ರತಿನಿತ್ಯ ಮೊಟ್ಟ ಮೊದಲು ತಿಳಿಸುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಅಟೆನ್ಷನ್ ಪ್ಲೀಸ್ ಎಂದು ಹೇಳುತ್ತಾರೆ ಅಲ್ವಾ? ಅಂದಾಗ ತಂದೆ ತಿಳಿಸುತ್ತಾರೆ, ಮೊದಲನೆಯದಾಗಿ ತಂದೆಯ ಕಡೆ ಗಮನ ಕೊಡಿ. ತಂದೆ ಎಷ್ಟು ಮಧುರವಾಗಿದ್ದಾರೆ, ಅವರಿಗೆ ಪ್ರೀತಿಯ ಸಾಗರ, ಜ್ಞಾನ ಸಾಗರ ಎಂದು ಹೇಳಲಾಗುವುದು. ಅಂದ ಮೇಲೆ ನೀವು ಸಹ ಪ್ರಿಯರಾಗಬೇಕು. ಮನಸ್ಸ ವಾಚ ಕರ್ಮಣ, ಪ್ರತಿಯೊಂದು ಮಾತಿನಲ್ಲಿಯೂ ನಿಮಗೆ ಖುಷಿ ಇರಬೇಕು, ಯಾರಿಗೂ ಸಹ ದುಃಖ ಕೊಡಬಾರದು. ತಂದೆಯೂ ಸಹ ಯಾರಿಗೂ ದುಃಖ ಕೊಡುವುದಿಲ್ಲ. ತಂದೆ ಬಂದಿರುವುದೇ ಸುಖಿಗಳನ್ನಾಗಿ ಮಾಡಲು. ಆದ್ದರಿಂದ ನೀವು ಸಹ ಯಾರಿಗೂ ಯಾವುದೇ ಪ್ರಕಾರದ ದುಃಖ ಕೊಡಬಾರದು, ಯಾವುದೇ ಅಂತಹ ಕರ್ಮ ಮಾಡಬಾರದು, ಮನಸ್ಸಿನಲ್ಲಿಯೂ ಬರಬಾರದು. ಆದರೆ ಆ ಸ್ಥಿತಿ ಅಂತಿಮದಲ್ಲಿ ತಯಾರಾಗುತ್ತದೆ. ಅಲ್ಲಿಯವರೆಗೆ ಕರ್ಮೇಂದ್ರಿಯಗಳಿಂದ ಯಾವುದಾದರೊಂದು ತಪ್ಪುಗಳು ಆಗುತ್ತಿರುತ್ತವೆ. ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ಅನ್ಯರನ್ನು ಸಹೋದರ ಆತ್ಮ ಎಂದು ನೋಡಿದಾಗ ಯಾರಿಗೂ ದುಃಖ ಕೊಡುವುದಿಲ್ಲ. ಶರೀರವನ್ನೇ ನೋಡದಿದ್ದರೆ ದುಃಖವನ್ನು ಹೇಗೆ ಕೊಡುತ್ತೀರಾ? ಇದರಲ್ಲಿ ಗುಪ್ತವಾದ ಪರಿಶ್ರಮವಿದೆ. ಇದೆಲ್ಲವೂ ಬುದ್ಧಿಯ ಕೆಲಸವಾಗಿದೆ. ನೀವೀಗ ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ? ಯಾವಾಗ ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಿ ಆಗ ಬಹಳ ಸುಖವನ್ನು ನೋಡಿದಿರಿ. ನೀವೇ ಸುಖಧಾಮಕ್ಕೆ ಮಾಲೀಕರಾಗಿದ್ರಿ ಅಲ್ವಾ? ಇದು ದುಃಖಧಾಮವಾಗಿದೆ. ಇದು ಬಹಳ ಸಹಜವಾದ ಮಾತಾಗಿದೆ. ಆ ಶಾಂತಿಧಾಮ ನಮ್ಮೆಲ್ಲರ ಮಧುರ ಮನೆಯಾಗಿದೆ. ನಾವು ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ದುಃಖದ ಪಾತ್ರವನ್ನು ಸಹ ಬಹಳ ಸಮಯದಿಂದ ಅಭಿನಯಿಸಿದ್ದೇವೆ. ಈಗ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಪರಸ್ಪರದಲ್ಲಿ ಸಹೋದರ ಸಹೋದರರೆಂದು ತಿಳಿಯಬೇಕು. ಆತ್ಮ ಆತ್ಮನಿಗೆ ದುಃಖ ಕೊಡಲು ಸಾಧ್ಯವಿಲ್ಲ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಆತ್ಮನ ಜೊತೆ ವಾರ್ತಾಲಾಪ ಮಾಡುತ್ತಿದ್ದೇವೆ. ಆತ್ಮವೇ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ. ಈ ಸ್ಮೃತಿ ಇರಬೇಕು. ಇದು ಸಹ ಶಿವತಂದೆಯ ರಥ ಅಲ್ವಾ? ಬ್ರಹ್ಮ ಬಾಬರುವರ ಶರೀರವು ಶಿವಬಾಬರುವರ ರಥ ಆಗಿದೆ ಅಲ್ವಾ? ಮಕ್ಕಳು ಹೇಳುತ್ತಾರೆ, ನಾವು ಶಿವತಂದೆಯ ರಥವನ್ನು ಶೃಂಗರಿಸುತ್ತೇವೆ ಎಂದು, ಶಿವತಂದೆಯ ರಥಕ್ಕೆ ತಿನಿಸುತ್ತೇವೆ ಎಂದು. ಆಗ ಶಿವತಂದೆಯ ನೆನಪೇ ಇರುವುದು. ಅವರು ಕಲ್ಯಾಣಕಾರಿಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಪಂಚತತ್ವಗಳ ಕಲ್ಯಾಣವನ್ನು ಮಾಡುತ್ತೇನೆ. ಅಲ್ಲಿ ಯಾವುದೇ ವಸ್ತು ಎಂದಿಗೂ ತೊಂದರೆ ಕೊಡುವುದಿಲ್ಲ. ಇಲ್ಲಾದರೆ ಕೆಲವೊಮ್ಮೆ ಬಿರುಗಾಳಿ, ಕೆಲವೊಮ್ಮೆ ಚಳಿ, ಹೇಗೇಗೋ ವಾತಾವರಣ ಪರಿವರ್ತನೆ ಆಗುತ್ತಿರುತ್ತದೆ. ಆದರೆ ಸತ್ಯಯುಗದಲ್ಲಿ ಸದಾ ವಸಂತ ಋತುವಿರುತ್ತದೆ. ದುಃಖದ ಹೆಸರು ಇರುವುದಿಲ್ಲ. ಅದು ಸ್ವರ್ಗವಾಗಿದೆ. ತಂದೆ ನಿಮ್ಮನ್ನು ಅಂತಹ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ಸರ್ವಶ್ರೇಷ್ಠವಾಗಿರುವವರು ಭಗವಂತ ಆಗಿದ್ದಾರೆ. ಸರ್ವಶ್ರೇಷ್ಠ ತಂದೆ ಸರ್ವಶ್ರೇಷ್ಠ ಶಿಕ್ಷಕರೂ ಆಗಿದ್ದಾರೆ. ಅಂದ ಮೇಲೆ
ಅವಶ್ಯವಾಗಿ ಅವರು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿಯೇ ಮಾಡುತ್ತಾರೆ ಅಲ್ವಾ? ನೀವು ಈ ಲಕ್ಷ್ಮೀನಾರಾಯಣರಾಗಿದ್ದೀರಿ, ಈ ಎಲ್ಲ ಮಾತುಗಳನ್ನು ಮರೆತು ಹೋಗಿದ್ದೀರಾ? ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಋಷಿ ಮುನಿ ಮುಂತಾದವರ ಜೊತೆಯಲ್ಲಿ ತಾವು ರಚಯಿತ ರಚನೆಯನ್ನು ತಿಳಿದುಕೊಂಡಿದ್ದೀರಾ ಎಂದು ಕೇಳಿದಾಗ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಅವರ ಬಳಿಯೇ ಜ್ಞಾನವಿಲ್ಲವೆಂದಾಗ ಮತ್ತೆ ಇದು ಪರಂಪರೆಯಿಂದ ನಡೆದು ಬರಲು ಹೇಗೆ ಸಾಧ್ಯ? ತಂದೆ ತಿಳಿಸುತ್ತಾರೆ, ನಾನು ಜ್ಞಾನವನ್ನು ಈಗಲೇ ಕೊಡುತ್ತೇನೆ, ಅಂದರೆ ಸಂಗಮ ಯುಗದಲ್ಲಿ. ಇದರಿಂದ ನಿಮ್ಮ ಸದ್ಗತಿಯಾಗುತ್ತದೆ ಎಂದರೆ ಮತ್ತೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಸದ್ಗತಿ ಆದ ನಂತರ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ, ದುರ್ಗತಿ ಆಗುವುದೇ ಇಲ್ಲ. ಸತ್ಯಯುಗಕ್ಕೆ ಸದ್ಗತಿ ಎಂದು ಹೇಳಲಾಗುವುದು, ಇಲ್ಲಿ ದುರ್ಗತಿ ಇದೆ. ಆದರೆ ನಾವು ದುರ್ಗತಿಯಲ್ಲಿದ್ದೇವೆಂದು ಯಾರಿಗೂ ತಿಳಿದಿಲ್ಲ. ತಂದೆಗೆ ಮಾರ್ಗದರ್ಶಕ, ಮುಕ್ತಿದಾತ, ಅಂಬಿಗ ಎಂಬ ಗಾಯನ ಮಾಡಲಾಗುತ್ತದೆ. ವಿಷಯ ಸಾಗರದಿಂದ ಎಲ್ಲರ ದೋಣಿಗಳನ್ನು ಪಾರು ಮಾಡುತ್ತಾರೆ, ಅದಕ್ಕೆ ಕ್ಷೀರಸಾಗರವೆಂದು ಹೇಳಲಾಗುತ್ತದೆ. ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ. ಇದೆಲ್ಲವೂ ಭಕ್ತಿ ಮಾರ್ಗದ ಗಾಯನವಾಗಿದೆ. ದೊಡ್ಡ ದೊಡ್ಡ ಸರೋವರಗಳನ್ನು ಮಾಡಿ ಅದರಲ್ಲಿ ವಿಷ್ಣುವಿನ ದೊಡ್ಡ ಚಿತ್ರವನ್ನು ತೋರಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವೇ ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ, ಪೂರ್ತಿ ವಿಶ್ವದಲ್ಲಿ ರಾಜ್ಯಭಾರ ಮಾಡುತ್ತೀರಾ, ಅನೇಕ ಬಾರಿ ಸೋಲನ್ನು ಅನುಭವಿಸಿದ್ದೀರಾ ಮತ್ತು ವಿಜಯಿಗಳಾಗಿದ್ದೀರಾ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ, ಅದರ ಮೇಲೆ ವಿಜಯವನ್ನು ಗಳಿಸಿದರೆ ನೀವು ಜಗಜ್ಜೀತರಾಗುತ್ತೀರಾ, ಅಂದ ಮೇಲೆ ಖುಷಿಯಿಂದ ವಿಜಯಿಗಳಾಗಬೇಕು ಅಲ್ವಾ? ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿಯೇ ಇರಿ, ಆದರೆ ಕಮಲ ಪುಷ್ಪದ ಸಮಾನ ಪವಿತ್ರವಾಗಿರಿ. ನೀವೀಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರ, ನಿಮಗೆ ಅರ್ಥವಾಗುತ್ತಿದೆ ಇದು ಮುಳ್ಳುಗಳ ಕಾಡಾಗಿದೆ ಎಂಬುದು. ಪರಸ್ಪರ ಒಬ್ಬರಿಗೊಬ್ಬರು ಎಷ್ಟು ತೊಂದರೆ ಕೊಡುತ್ತಾರೆ, ಹೊಡೆಯುತ್ತಾರೆ. ಆದ್ದರಿಂದ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ನಿಮ್ಮೆಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಹಿರಿಯರೇ ಇರಲಿ ಕಿರಿಯರೇ ಇರಲಿ, ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ನೀವು ವಾಣಿಯಿಂದ ದೂರ ಹೋಗಲು ಓದುತ್ತಿದ್ದೀರಾ. ಈಗ ನಿಮಗೆ ಸದ್ಗುರು ಶಿವತಂದೆ ದೊರೆತಿದ್ದಾರೆ, ಅವರು ನಿಮ್ಮನ್ನೇ ವಾನಪ್ರಸ್ಥದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಭಗವಾನ್ ವಾಚ ಅಲ್ವಾ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜಾದಿ ರಾಜರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಿದ್ದಾರೆ. ಯಾರು ಪೂಜ್ಯ ರಾಜರಾಗಿದ್ದರೂ ಅವರೇ ನಂತರ ಪೂಜಾರಿ ರಾಜರಾಗುತ್ತಾರೆ. ಆದ್ದರಿಂದ ಮಕ್ಕಳೇ, ಚೆನ್ನಾಗಿ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಬಲೆ ತಿನ್ನಿರಿ ಕುಡಿಯಿರಿ, ಶ್ರೀನಾಥ ದ್ವಾರದಲ್ಲಿ ಹೋಗಿ ಅಲ್ಲಿ ಬಹಳಷ್ಟು ತುಪ್ಪದ ಪದಾರ್ಥಗಳನ್ನು ಕಾಣಬಹುದು. ತುಪ್ಪದ ಬಾವಿಗಳೇ ಮಾಡಲ್ಪಟ್ಟಿರುತ್ತದೆ. ಅದೆಲ್ಲ ಪದಾರ್ಥಗಳನ್ನು ಯಾರು ತಿನ್ನುತ್ತಾರೆ? ಪೂಜಾರಿಗಳು. ಶ್ರೀನಾಥ ಮತ್ತು ಜಗನ್ನಾಥ ಇಬ್ಬರನ್ನು ಕಪ್ಪಾಗಿ ತೋರಿಸಿದ್ದಾರೆ. ಜಗನ್ನಾಥ ಮಂದಿರದಲ್ಲಿ ದೇವತೆಗಳ ಕೊಳಕು ಚಿತ್ರಗಳಿವೆ. ಅಲ್ಲಿ ಅನ್ನದ ಭೋಗವನ್ನು ತಯಾರಿಸುತ್ತಾರೆ. ಅದು ಬೆಂದ ನಂತರ ಪಾತ್ರೆಯಲ್ಲಿ ನಾಲ್ಕು ಭಾಗಗಳಾಗುತ್ತದೆ. ಕೇವಲ ಅನ್ನದ ಭೋಗವನ್ನೇ ಇಡುತ್ತಾರೆ, ಏಕೆಂದರೆ ಈಗ ಈ ಬ್ರಹ್ಮ ಬಾಬಾರವರು ಸಾಧಾರಣವಾಗಿದ್ದಾರೆ ಅಲ್ವಾ? ಒಂದು ಕಡೆ ಬಡವರು, ಮತ್ತೊಂದು ಕಡೆ ಸಾಹುಕಾರರಾಗುತ್ತಾರೆ. ಈಗಂತೂ ನೋಡಿ ಎಷ್ಟು ಬಡವರಾಗಿದ್ದಾರೆ ಅಂದರೆ ಬ್ರಹ್ಮ ಬಾಬ ಎಲ್ಲವನ್ನ ಶಿವತಂದೆಯ ಕಾರ್ಯದಲ್ಲಿ ತೊಡಗಿಸಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾರೆ. ತಿನ್ನುವುದಕ್ಕೆ ಕುಡಿಯುವುದಕ್ಕೂ ಏನೂ ಸಿಗುವುದೇ ಇಲ್ಲ. ಸತ್ಯಯುಗದಲ್ಲಂತೂ ಎಲ್ಲವೂ ಇರುತ್ತದೆ ಅಂದಾಗ ತಂದೆ ಆತ್ಮರಿಗೆ ತಿಳಿಸುತ್ತಾರೆ, ಶಿವತಂದೆ ಬಹಳ ಮಧುರರಾಗಿದ್ದಾರೆ, ಅವರು ನಿರಾಕಾರ ಆಗಿದ್ದಾರೆ. ಆತ್ಮವನ್ನೇ ಪ್ರೀತಿ ಮಾಡಲಾಗತ್ತೆ ಅಲ್ವಾ? ಆತ್ಮನನ್ನೇ ಕರೆಸುತ್ತಾರೆ. ಶರೀರವಂತೂ ಸುಟ್ಟು ಹೋಯಿತು, ಅವರ ಆತ್ಮನನ್ನು ಕರೆಸಿ ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಇದರಿಂದ ಆತ್ಮನಿಗೆ ಅಂಧಕಾರವಾಗುತ್ತದೆ ಎಂಬುದು ಸಿದ್ಧವಾಗುತ್ತದೆ. ಆದರೆ
ಆತ್ಮವೇ ಶರೀರ ರಹಿತವೆಂದ ಮೇಲೆ ಅಲ್ಲಿ ಅಂಧಕಾರದ ಮಾತೇ ಬರುವುದಿಲ್ಲ. ಅಲ್ಲಿ ಸತ್ಯಯುಗದಲ್ಲಿ ಈ ಎಲ್ಲ ಮಾತುಗಳು ಇರುವುದಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಜ್ಞಾನ ಬಹಳ ಮಧುರವಾಗಿದೆ. ಇದರಲ್ಲಿ ಕಣ್ಣುಗಳನ್ನು ತೆರೆದು ಕೇಳಬೇಕು. ತಂದೆಯನ್ನಂತೂ ನೋಡುತ್ತಾರೆ ಅಲ್ವಾ? ಹಾಗೆಯೇ ನಿಮಗೆ ಗೊತ್ತಿದೆ, ಶಿವ ತಂದೆ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಅಂದಾಗ ಕಣ್ಣುಗಳನ್ನು ತೆರೆದು ಕುಳಿತುಕೊಳ್ಳಬೇಕು. ಬೇಹದ್ದಿನ ತಂದೆಯನ್ನು ನೋಡಬೇಕು ಅಲ್ವಾ? ಮೊದಲು ಮಕ್ಕಳು ತಂದೆಯನ್ನು ನೋಡುತ್ತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಪರಸ್ಪರ ಕುಳಿತು ಕುಳಿತಿದ್ದಂತೆಯೇ ಧ್ಯಾನದಲ್ಲಿ ಹೋಗುತ್ತಿದ್ದರು. ಕಣ್ಣು ಮುಚ್ಚಿ ಹೊರಟು ಹೋಗುತ್ತಿದ್ದರು. ಬಹಳ ಚಮತ್ಕಾರವಾಗುತ್ತಿತ್ತು. ತಂದೆ ತಿಳಿಸುತ್ತಾರೆ, ಪರಸ್ಪರದಲ್ಲಿ ನೋಡುತ್ತಿದ್ದಂತೆಯೇ ನಾನು ಸಹೋದರರ ಜೊತೆ ಮಾತನಾಡುತ್ತಿದ್ದೇನೆಂದು ತಿಳಿದುಕೊಳ್ಳಿ. ಯಾರನ್ನೇ ನೋಡುವಾಗ ನಾನು ಆತ್ಮನ ಜೊತೆಯಲ್ಲಿ, ಸಹೋದರ ಆತ್ಮನ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದೇನೆ ಎಂದು ತಿಳಿದುಕೊಳ್ಳಿರಿ. ತಂದೆ ಹೇಳುತ್ತಾರೆ, ನೀವು ಬೇಹದ್ದಿನ ತಂದೆಯ ಸೂಚನೆಯನ್ನು ಪಾಲಿಸೋದಿಲ್ವಾ? ನೀವು ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿರುತ್ತೀರೆಂದರೆ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ? ತಂದೆ ಅನೇಕರಿಗೆ ತಿಳಿಸುತ್ತಾರೆ. ಕೆಲವರಂತೂ ಬಾಬಾ ನಾನು ಅವಶ್ಯವಾಗಿ ಪವಿತ್ರವಾಗಿರುತ್ತೇನೆಂದು ಕೂಡಲೇ ಹೇಳುತ್ತಾರೆ. ಪವಿತ್ರರಾಗಿರುವುದು ಒಳ್ಳೆಯದಲ್ವ? ಕುಮಾರಿ ಪವಿತ್ರವಾಗಿದ್ದಾಗ ಎಲ್ಲರೂ ಆಕೆಗೆ ತಲೆ ಬಾಗ್ತಾರೆ. ಮದುವೆಯಾದ ನಂತರ ಎಲ್ಲರ ಮುಂದೆ ಆಕೆ ಹೋಗಿ ತಲೆ ಬಾಗ್ತಾಳೆ, ಪೂಜಾರಿ ಆಗ್ತಾರೆ. ಆದ್ದರಿಂದ ಪವಿತ್ರತೆ ಒಳ್ಳೆಯದು ಅಲ್ವಾ? ಪವಿತ್ರತೆ ಇದ್ದಲ್ಲಿ ಸುಖ ಶಾಂತಿ ಇರುತ್ತದೆ. ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರಿತವಾಗಿದೆ. ಏ ಪತಿತ ಪಾವನ, ಬನ್ನಿ ಎಂದು ಕರೆಯುತ್ತಾರೆ. ಪಾವನ ಪ್ರಪಂಚದಲ್ಲಿ ರಾವಣ ಇರುವುದೇ ಇಲ್ಲ, ಅದು ರಾಮರಾಜ್ಯವಾಗಿದೆ. ಎಲ್ಲರೂ ಕ್ಷೀರಖಂಡದಲ್ಲಿರುತ್ತಾರೆ, ಅದು ಧರ್ಮದ ರಾಜ್ಯವಾಗಿರುತ್ತದೆ. ಮತ್ತೆ ರಾವಣ ಎಲ್ಲಿಂದ ಬಂದರು? ರಾಮಾಯಣ ಇತ್ಯಾದಿಗಳನ್ನು ಎಷ್ಟು ಪ್ರೀತಿಯಿಂದ ಕುಳಿತು ಕೇಳುತ್ತಾರೆ. ಹೇಳುತ್ತಾರೆ ಇದೆಲ್ಲವೂ ಭಕ್ತಿಯಾಗಿದೆ ಎಂದು. ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೃತ್ಯ ಮಾಡತೊಡಗುತ್ತಾರೆ. ಸತ್ಯತೆಯ ದೋಣಿಯ ಗಾಯನವಿದೆ. ಸತ್ಯದ ದೋಣಿ ಅಲುಗಾಡುವುದು, ಆದರೆ ಮುಳುಗುವುದಿಲ್ಲ. ಮತ್ಯಾವುದೇ ಸತ್ಸಂಗದಲ್ಲಿ ಹೋಗಲು ಯಾರೂ ತಡೆಯುವುದಿಲ್ಲ, ಆದರೆ ಇಲ್ಲಿಗೆ ಬರಲು ನೋಡಿ ಎಷ್ಟು ತಡೆಯುತ್ತಾರೆ. ತಂದೆ ನಿಮಗೆ ಜ್ಞಾನವನ್ನು ಕೊಡುತ್ತಾರೆ, ನೀವು ಬೀಕೆ ಆಗುತ್ತೀರಾ? ಬ್ರಾಹ್ಮಣರಂತೂ ಅವಶ್ಯವಾಗಿ ಆಗಬೇಕು. ತಂದೆ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ. ಅಂದ ಮೇಲೆ ನಾವು ಸಹ ಸ್ವರ್ಗದ ಮಾಲೀಕರಾಗಬೇಕು. ನಾವಿಲ್ಲಿ ನರಕದಲ್ಲಿ ಏಕೆ ಬಿದ್ದಿದ್ದೇವೆ ಈಗ ಅರ್ಥವಾಗುತ್ತದೆ. ಮೊದಲು ನಾವು ಸಹ ಪೂಜಾರಿಗಳಾಗಿದ್ದೆವು, ಈಗ ಮತ್ತೆ 21 ಜನ್ಮಗಳಿಗಾಗಿ ಪೂಜ್ಯರಾಗುತ್ತೇವೆ. 63 ಜನ್ಮಗಳು ಪೂಜಾರಿಗಳಾಗಿದ್ದೆವು, ಈಗ ಪುನಃ ಪೂಜ್ಯರು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಇದು ನರನಿಂದ ನಾರಾಯಣ ಆಗುವ ಜ್ಞಾನವಾಗಿದೆ. ಭಗವಾನು ವಾಚ, ತಂದೆ ಹೇಳ್ತಾರೆ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಪತಿತ ರಾಜರು ಪಾವನ ರಾಜರಿಗೆ ವಂದಿಸುತ್ತಾರೆ. ಪ್ರತಿಯೊಬ್ಬ ಮಹಾರಾಜನ ಮಹಲ್ಲುಗಳಲ್ಲಿ ಮಂದಿರ ಅವಶ್ಯವಾಗಿ ಇರುತ್ತದೆ. ಅದರಲ್ಲಿಯೇ ರಾಧಾ ಕೃಷ್ಣ ಅಥವಾ ಲಕ್ಷ್ಮೀ ನಾರಾಯಣ ಅಥವಾ ರಾಮ ಸೀತೆಯ ಮಂದಿರವಿರುತ್ತದೆ. ಇತ್ತೀಚೆಗಂತೂ ಗಣೇಶ, ಹನುಮಂತ ಮುಂತಾದವರ ಮಂದಿರಗಳನ್ನು ಕಟ್ಟಿಸುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆಯಿದೆ. ನೀವೀಗ ತಿಳಿದುಕೊಂಡಿದ್ದೀರಾ, ನಾವೇ ರಾಜ್ಯಭಾರ ಮಾಡಿದೆವು, ನಂತರ ವಾಮ ಮಾರ್ಗದಲ್ಲಿ ಇಳಿದೆವು. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಇದು ನಿಮ್ಮದು ಅಂತಿಮ ಜನ್ಮವಾಗಿದೆ. ಮಧುರಾತಿ ಮಧುರ ಮಕ್ಕಳೇ, ಮೊದಲು ನೀವು ಸ್ವರ್ಗದಲ್ಲಿ ಇದ್ದೀರಿ, ನಂತರ ಇಳಿಯುತ್ತಾ ಇಳಿಯುತ್ತಾ ಈಗ ಬಹಳ ಕನಿಷ್ಠ ಮಟ್ಟದಲ್ಲಿದ್ದೀರಾ. ಮಕ್ಕಳು ಹೇಳುತ್ತೀರಾ, ನಾವು ಬಹಳ ಶ್ರೇಷ್ಠರಾಗಿದ್ದೆವು, ಈಗ ಪುನಃ ತಂದೆ ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾವು ಪ್ರತಿ 5,000 ವರ್ಷಗಳ ನಂತರ ಓದುತ್ತಲೇ ಬರುತ್ತೇವೆ.
ಇದಕ್ಕೆ ವಿಶ್ವದ ಇತಿಹಾಸ ಭೂಗೋಳದ ಪುನರಾವರ್ತನೆ ಎಂದು ಹೇಳಲಾಗುವುದು. ತಂದೆ ತಿಳಿಸುತ್ತಾರೆ, ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ, ಪೂರ್ತಿ ವಿಶ್ವದಲ್ಲಿ ನಿಮ್ಮ ರಾಜ್ಯವಿರುತ್ತದೆ. ಗೀತೆಯಲ್ಲಿಯೂ ಇದೆ ಅಲ್ವಾ ಬಾಬಾ, ತಾವು ಇಂತಹ ರಾಜ್ಯವನ್ನು ಕೊಡುತ್ತೀರಾ, ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈಗಂತೂ ಎಷ್ಟು ಪೈಪೋಟಿ ಇದೆ, ನೀರಿಗಾಗಿ ಜಮೀನಿಗಾಗಿ ಜಗಳಗಳೇ ನಡೆಯುತ್ತಿರುತ್ತವೆ, ತಮ್ಮ ತಮ್ಮ ಪ್ರಾಂತ್ಯಗಳ ಸಂಭಾಲನೆ ಮಾಡುತ್ತಿರುತ್ತಾರೆ, ಮಾಡದಿದ್ದರೆ ಹುಡುಗರು ಕಲ್ಲು ಎಸೆಯ ತೊಡಗುತ್ತಾರೆ. ಈ ನವ ಯುವಕರು ಶಕ್ತಿವಂತರಾಗಿ ಭಾರತದ ರಕ್ಷಣೆ ಮಾಡುತ್ತಾರೆಂದು ಅವರು ತಿಳಿಯುತ್ತಾರೆ. ಆದರೆ ಯುವಕರು ಈಗ ತಮ್ಮ ಶಕ್ತಿಯನ್ನು ಈ ರೂಪದಲ್ಲಿ ತೋರಿಸುತ್ತಿರುತ್ತಾರೆ. ಪ್ರಪಂಚದ ಸ್ಥಿತಿ ನೋಡಿ ಹೇಗಿದೆ, ರಾವಣ ರಾಜ್ಯ ಅಲ್ವಾ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಇದು ಅಸುರಿ ಪ್ರಪಂಚವಾಗಿದೆ, ನೀವೀಗ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ. ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ಹೇಗಾಗುವುದು, ನೀವಂತೂ ಡಬಲ್ ಅಹಿಂಸಕರಾಗುತ್ತೀರಾ. ದೇವತೆಗಳು ಡಬಲ್ ಅಹಿಂಸಕರಾಗಿದ್ದಾರೆ, ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮವೆಂದು ತಂದೆ ತಿಳಿಸಿದ್ದಾರೆ. ಅನ್ಯರಿಗೆ ಮಾತಿನ ಮೂಲಕ ದುಃಖ ಕೊಡುವುದೂ ಸಹ ಹಿಂಸೆಯಾಗಿದೆ. ನೀವು ದೇವತೆಗಳಾಗುತ್ತೀರಾ ಅಂದ ಮೇಲೆ ಪ್ರತಿ ಮಾತಿನಲ್ಲಿ ಘನತೆ ಇರಬೇಕು. ತಿನ್ನೋದು ಕುಡಿಯೋದು ಎಲ್ಲವೂ ಬಹಳ ಉತ್ತಮ ಮಟ್ಟದಲ್ಲೂ ಇರಬಾರದು, ಹಾಗಂತ ಬಹಳ ಕನಿಷ್ಠ ಮಟ್ಟದ್ದು ಆಗಿರಬಾರದು, ಮಧ್ಯಮ ಸ್ಥಿತಿಯದಾಗಿರಲಿ, ಅಂದರೆ ಅರ್ಥ ಏಕರಸವಾಗಿರಲಿ. ರಾಜರು ಬಹಳ ಕಡಿಮೆ ಮಾತನಾಡುತ್ತಾರೆ, ಪ್ರಜೆಗಳಿಗೂ ರಾಜರಲ್ಲಿ ಬಹಳ ಪ್ರೀತಿ ಇರುತ್ತದೆ. ಇಲ್ಲಂತೂ ನೋಡಿ ಏನಾಗಿದೆ, ಎಷ್ಟೊಂದು ಆಂದೋಲನಗಳು ನಡೆಯುತ್ತಿರುತ್ತವೆ. ತಂದೆ ತಿಳಿಸುತ್ತಾರೆ, ಯಾವಾಗ ಪ್ರಪಂಚದ ಸ್ಥಿತಿ ಈ ರೀತಿಯಾಗುವುದೋ ಆಗ ನಾನು ಬಂದು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತೇನೆ, ಎಲ್ಲರೂ ಸೇರಿ ಒಂದಾಗಲೆಂದು ಸರ್ಕಾರ ಬಯಸುತ್ತದೆ. ಬಲೆ ಎಲ್ಲರೂ ಸಹೋದರರಾಗಿದ್ದಾರೆ, ಆದರೆ ಇದಂತೂ ಆಟವಲ್ವ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಯಾವುದರ ಚಿಂತೆಯನ್ನು ಮಾಡಬೇಡಿ. ಈಗ ದವಸ ಧಾನ್ಯಗಳ ತೊಂದರೆ ಇದೆ, ಸತ್ಯಯುಗದಲ್ಲಂತೂ ಇದೆಲ್ಲವೂ ಯಥೇಚ್ಛವಾಗಿರುತ್ತದೆ. ಹಣವಿಲ್ಲದೆ ಎಷ್ಟು ಬೇಕೋ ಅಷ್ಟು ಸಿಗುತ್ತಿರುತ್ತದೆ. ಈಗ ಅಂತಹ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ನಾವು ಆರೋಗ್ಯವನ್ನು ಈ ರೀತಿ ಮಾಡುತ್ತೇವೆ, ಅಲ್ಲಿ ಎಂದಿಗೂ ಯಾರೂ ರೋಗಿಗಳಾಗುವುದಿಲ್ಲ. ನಾವು ಗ್ಯಾರಂಟಿ ಕೊಡುತ್ತೇವೆ, ಈ ದೇವತೆಗಳಂತಹ ನಡವಳಿಕೆಯನ್ನು ತಯಾರು ಮಾಡುತ್ತೇವೆ, ಎಂತೆಂತಹ ಮಂತ್ರಿಗಳು ಆ ರೀತಿಯಾಗಿ ಅವರಿಗೆ ತಿಳಿಸಬೇಕು, ಬಹಳ ಯುಕ್ತಿಯಿಂದ ತಿಳಿಸಿರಿ. ತಂದೆ ಹೇಳುತ್ತಾರೆ, ಅವರು ಅಭಿಪ್ರಾಯದ ಪುಸ್ತಕದಲ್ಲಿ ಅಥವಾ ಪತ್ರದಲ್ಲಿ ಬಹಳ ಚೆನ್ನಾಗಿ ಬರೆಯುತ್ತಾರೆ, ಒಪಿನಿಯನ್ ಕೊಡ್ತಾರೆ, ಆದರೆ ತಿಳ್ಕೊಳ್ಬೇಕು ಅಲ್ವಾ, ಅದಕ್ಕಾಗಿ ನಮಗೆ ಬಿಡುವೇ ಇಲ್ಲ ಅಂತ ಹೇಳುತ್ತಾರೆ. ನೀವು ಹಿರಿಯರು ಈ ಮಾತನ್ನು ಧೈರ್ಯದಿಂದ ಹೇಳಿದಾಗ ಬಡವರ ಉನ್ನತಿಯೂ ಆಗುವುದು. ತಂದೆ ತಿಳಿಸುತ್ತಾರೆ, ಈಗ ಎಲ್ಲರ ತಲೆಯ ಮೇಲೆ ಮೃತ್ಯು ಕೊಳುತ್ತಿದೆ, ಇಂದು ನಾಳೆ ಎಂದು ಹೇಳುತ್ತಾ ಹೇಳುತ್ತಾ ಕಾಲ ಕಬಳಿಸುತ್ತದೆ, ನೀವು ಕುಂಭಕರ್ಣರಂತೆ ಆಗುತ್ತಿದ್ದೀರಾ. ಈ ರೀತಿ ತಿಳಿಸುವುದರಲ್ಲಿ ನಿಮಗೆ ಬಹಳ ಮಜಾ ಬರುತ್ತದೆ. ತಂದೆಯೇ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ, ದಾದಾರವರಿಗೂ ಸಹ ಈ ಜ್ಞಾನವಿರಲಿಲ್ಲ. ನಿಮಗೆ ಲೌಕಿಕ ಮತ್ತು ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ, ಅಲೌಕಿಕ ತಂದೆಯಿಂದ ಆಸ್ತಿ ಸಿಗುವುದಿಲ್ಲ. ಇವರಂತೂ ಬ್ರಹ್ಮ ಬಾಬಾ ಮಧ್ಯದಲ್ಲಿ ದಳ್ಳಾಳಿಯಾಗಿದ್ದಾರೆ, ಇವರಿಗೆ ಯಾವುದೇ ಆಸ್ತಿ ಇಲ್ಲ. ಆದ್ದರಿಂದ ಪ್ರಜಾಪಿತ ಬ್ರಹ್ಮರವರನ್ನು ನೆನಪು ಮಾಡಬಾರದು. ತಂದೆ ಹೇಳುತ್ತಾರೆ, ನನ್ನಿಂದ ನಿಮಗೆ ಏನೂ ಸಿಗುವುದಿಲ್ಲ. ಬ್ರಹ್ಮ ಬಾಬಾ ಹೇಳುತ್ತಾರೆ, ನಾನು ಸಹ ನಿಮ್ಮ ಹಾಗೆ ಓದುತ್ತೇನೆ, ಒಂದನೆಯದಾಗಿ ಲೌಕಿಕ ತಂದೆಯಿಂದ, ಎರಡನೆಯದಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುವುದು. ಪ್ರಜಾಪಿತ ಬ್ರಹ್ಮ ಆಸ್ತಿಯನ್ನು ಏನು ಕೊಡುತ್ತಾರೆ? ತಂದೆ ತಿಳಿಸುತ್ತಾರೆ, ಮಕ್ಕಳೇ ನನ್ನೊಬ್ಬರನ್ನು ನೆನಪು ಮಾಡಿರಿ, ಈ ಬ್ರಹ್ಮ ಬಾಬಾ ರಥವಾಗಿದ್ದಾರೆ, ರಥವನ್ನು ನೆನಪು ಮಾಡಬಾರದು.
ಸರ್ವಶ್ರೇಷ್ಠ ಭಗವಂತ ಎಂದು ಹೇಳಲಾಗುವುದು. ತಂದೆ ಆತ್ಮರಿಗೆ ತಿಳಿಸುತ್ತಾರೆ, ಆತ್ಮವೇ ಎಲ್ಲವನ್ನೂ ಮಾಡುತ್ತೆ ಅಲ್ವಾ, ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತದೆ. ಈ ರೀತಿ ಸರ್ಪದ ಉದಾಹರಣೆಯೂ ಇದೆ. ಭ್ರಮರಿಗಳು ಸಹ ನೀವಾಗಿದ್ದೀರಾ. ಜ್ಞಾನದ ಬೂಬೂ ಮಾಡಿ ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ನೀವು ಯಾರನ್ನಾದರೂ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಬಲ್ಲಿರಿ. ಯಾವ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅಂತಹ ತಂದೆಯನ್ನು ಯಾಕೆ ನೆನಪು ಮಾಡುವುದಿಲ್ಲ? ಈಗ ತಂದೆ ಬಂದಿದ್ದಾರೆ ಅಂದ ಮೇಲೆ ಆಸ್ತಿಯನ್ನು ಯಾಕೆ ತೆಗೆದುಕೊಳ್ಳಬಾರದು? ನಮಗೆ ಬಿಡುವಿಲ್ಲವೆಂದು ಯಾಕೆ ಹೇಳುತ್ತೀರಾ? ಒಳ್ಳೊಳ್ಳೆಯ ಮಕ್ಕಳಂತೂ ಸೆಕೆಂಡಿನಲ್ಲಿ ಅರಿತುಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ಮನುಷ್ಯರು ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಅಂದಾಗ ಲಕ್ಷ್ಮಿಯಿಂದ ಏನು ಸಿಗುತ್ತದೆ ಮತ್ತು ಜಗದಂಬೆಯಿಂದ ಏನು ಸಿಗುತ್ತದೆ? ಲಕ್ಷ್ಮಿಯಂತೂ ಸ್ವರ್ಗದ ದೇವಿಯಾಗಿದ್ದಾಳೆ. ಅವರಿಂದ ಹಣವನ್ನು ಬೇಡುತ್ತಾರೆ. ಜಗದಂಬೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ, ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡುತ್ತಾರೆ. ಶ್ರೀಮತದ ಮೂಲಕ ಎಲ್ಲ ಕಾಮನೆಗಳು ಈಡೇರುತ್ತವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಈ ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪಾಗಬಾರದು. ಇದಕ್ಕಾಗಿ ನಾನು ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯನ್ನು ಪಕ್ಕ ಮಾಡಿಕೊಳ್ಳಬೇಕು. ಶರೀರವನ್ನು ನೋಡಬಾರದು. ಒಬ್ಬ ತಂದೆಯ ಕಡೆ ಗಮನವಿಡಬೇಕು. ಎರಡನೇ ಪಾಯಿಂಟು, ಈಗ ವನಪ್ರಸ್ಥ ಸ್ಥಿತಿಯಾಗಿದೆ, ಆದ್ದರಿಂದ ವಾಣಿಯಿಂದ ದೂರ ಹೋಗುವ ಪುರುಷಾರ್ಥ ಮಾಡಬೇಕು. ಅವಶ್ಯವಾಗಿ ಪವಿತ್ರರು ಆಗಬೇಕು. ಬುದ್ಧಿಯಲ್ಲಿರಲಿ, ಸತ್ಯತೆಯ ದೋಣಿ ಅಲುಗಾಡುವುದೇ ಹೊರತು ಮುಳುಗುವುದಿಲ್ಲ. ಆದ್ದರಿಂದ ವಿಘ್ನಗಳಿಗೆ ಹೆದರಬಾರದು. ವರದಾನ, ಅಹಂ ಮತ್ತು ವಹಂ, ಅಹಂಕಾರ ಮತ್ತು ಭ್ರಮೆಯನ್ನು ಸಮಾಪ್ತಿ ಮಾಡಿ ದಯಾಹೃದಯಿಗಳಾಗುವಂತಹ ವಿಶ್ವ ಕಲ್ಯಾಣಕಾರಿ ಭವ. ವರದಾನದ ವಿಶ್ಲೇಷಣೆ, ಎಂತಹದ್ದೇ ಅವಗುಣವುಳ್ಳಂತಹ ಕಠಿಣ ಸಂಸ್ಕಾರವುಳ್ಳ ಕಡಿಮೆ ಬುದ್ಧಿವುಳ್ಳ ಆತ್ಮರೇ ಇರಲಿ, ಆದರೆ ಯಾರು ದಯಾಹೃದಯಿ ವಿಶ್ವ ಕಲ್ಯಾಣಕಾರಿ ಮಕ್ಕಳಿರುತ್ತಾರೆ ಅವರು ಸರ್ವ ಆತ್ಮರ ಪ್ರತಿಯಾಗಿ ಲಾಫುಲ್ ಜೊತೆ ಜೊತೆಯಲ್ಲಿ ಲವ್ಫುಲ್ ಆಗಿರುತ್ತಾರೆ. ಎಂದಿಗೂ ಈ ಒಂದು ಭ್ರಮೆಯಲ್ಲಿ ಬರುವುದಿಲ್ಲ. ಇವರು ಎಂದಿಗೂ ಬದಲಾವಣೆಯೇ ಆಗುವುದಿಲ್ಲ. ಇವರು ಇರುವುದೇ ಹೀಗೆ, ಅಥವಾ ಇವರು ಏನೂ ಮಾಡಲಾರರು, ನಾನು ಎಲ್ಲ ಆಗಿರುವೆ, ಇವರು ಏನೂ ಇಲ್ಲ, ಈ ಪ್ರಕಾರದ ಅಹಂಕಾರ ಮತ್ತು ಭ್ರಮೆಯನ್ನು ಬಿಟ್ಟು ಬಲಹೀನತೆ ಅಥವಾ ಕೆಟ್ಟತನವನ್ನು ತಿಳಿದುಕೊಂಡಿದ್ದರೂ ಸಹ ಕ್ಷಮೆ ಮಾಡುವಂತಹ ದಯಾಹೃದಯಿ ಮಕ್ಕಳೇ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲರಾಗುತ್ತಾರೆ. ಸ್ಲೋಗನ್, ಎಲ್ಲಿ ಬ್ರಾಹ್ಮಣರ ತನು ಮನ ಧನದ ಸಹಯೋಗವಿದೆ ಅಲ್ಲಿ ಸಫಲತೆ ಜೊತೆಯಲ್ಲಿರುತ್ತದೆ. ಓಂ ಶಾಂತಿ.